ಎಲ್ಲರಿಗೂ ನಮಸ್ಕಾರ ದಯವಿಟ್ಟು ಯಾರು ಮನೆಯಿಂದ ಹೊರಗಡೆ ಬರಬೇಡಿ ಆ ಈ ಮಹಾಮಾರಿ ಕೊರೋನಾ ಬಂದಿರೋದ್ರಿಂದ ದಯವಿಟ್ಟು ಎಲ್ಲರೂ ಆ ಪ್ರಾಣಾಯಾಮ ಮಾಡಿ ಪ್ರಾಣಾಯಾಮ ಅದರಿಂದ ಆ ಕಾಯಿಲೆ ಹೋಗುತ್ತೆ ಕಾಯಿಲೆ ಆ ಲೇ ರಾಘವ ಇದನ್ನಿಗೆ ಓವರ್ ಆಯ್ತು ಅಂತ ಅನ್ಸ್ತಾ ಇಲ್ವಾ ಆ ನಟ ಸಾರ್ವಭೌಮ ದಾದಾ ಸಾಹೇಬ್ ಪಾಲ್ಕಿ ಪ್ರಶಸ್ತಿ ವಿಜೇತರು ಅವರೆಲ್ಲಿ ನೀನೆಲ್ಲಿ ಅವ್ರಿಗೆ ನೀನನ್ನ ಕಂಪ್ಯಾರಿಸನ್ ಮಾಡ್ಕೋತೀಯಾ ಆ ಅವರ ಅಭಿಮಾನಿಗಳ ಕಿವಿಗೆ ನನ್ನ ಮಾತುಗಳು ಏನಾದ್ರು ಕೇಳಿಸ್ಕೊಂಡ್ಬಿಟ್ರೆ ಸುಸೈಡ್ ಮಾಡ್ಕೊಂಡ್ಬಿಡ್ತಾರೆ ಸುಸೈಡ್ ಓ ಛೇ 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 ಹೋಗ್ಲಿ ಬಿಡು ಆ ಈ ಸಾಹಸ ಸಿಂಹ ವಿಷ್ಣುವರ್ಧನ್ ಲೇ ಅವರು ಸಾಹಸ ಸಿಂಹ ಸಿಂಹಾದ್ರಿಯ ಸಿಂಹ ನಾನು ಹೋಗ್ಲಿ ಬಿಡಪ್ಪ ಅವ್ರಿಗೆಲ್ಲ ಹೊಲ್ಸ್ಕೋಬಾರ್ದು ಆ ರೆಬಲ್ಸ್ ಅಂಬರೀಷ್ ಲೇ ಲೇ ಸುನೀನ್ ಅವ್ರು ಕರ್ನಾಟಕಕ್ಕೆ ರೆಬಲ್ ಕಣ ನೀನು ನಿನ್ನ ಹೆಂಡತಿ ಮುಂದೆ ರೆಬಲ್ ಆಗೋದಕ್ಕೆ ಆಗೋದಿಲ್ಲ ಇನ್ನು ರೆಬಲ್ ಸ್ಟಾರ್ ಅಂತೆ ರೆಬಲ್ ಸ್ಟಾರ್ ಲೇ ರಾಘವ ಕಂಪ್ಯಾರಿಸನ್ ಮಾಡ್ಕೊಳ್ಳೋದಕ್ಕೆ ಒಂದು ರೇಂಜ್ ಇರ್ಬೇಕಣ ರೇಂಜು ಆದ್ರೂ ರಾಘವ ನೀನೊಂಥರ ಕ್ರಿಯೇಟ್ ಕಣೋ ಯಾಕೆ ಹೇಳು ಅಣ್ಣವರು ಸಾಹಸ ಸಿಂಹ ವಿಷ್ಣುವರ್ಧನ್ ರೆಬಲ್ ಸ್ಟಾರ್ ಅಂಬರೀಷ್ ಅವರೆಲ್ಲ ನಿನ್ನೊಳಗಡೆ ಇದ್ದಾರೆ ಅಂದ್ರೆ ಅಂತ ಕಲಾವಿದರೆಲ್ಲ ನಿನ್ನಲ್ಲಿ ಜೀವಂತವಾಗಿದ್ದಾರೆ ಅಂದ್ರೆ ನೀನ್ ಗ್ರೇಟ್ ಅಲ್ವೇನೋ ನೀನ್ ಸಕಲ ಕಲಾ ವಲ್ಲಭ ಅಂದ್ರು ತಪ್ಪಾಗಲ್ಲ ಕಣ ತಪ್ಪಾಗಲ್ಲ ರಾಘವ ಐ ಲವ್ ಯು ಕಣ ಲವ್ ಯು ಲವ್ ಯು ಕಣ ಮೇಡಮ್ ಅವರೇ ಯಾವಾಗ ಬಂದ್ರಿ ನಿಮ್ ಮೈ ಮೇಲೆ ಅಣ್ಣವ್ರು ಬಂದಿದ್ರಲ್ಲ ಆಗ್ಲೇ ಬಂದೆ ಆಹಾ ಹಾಗಾದ್ರೆ ಎಲ್ಲ ನೋಡ್ಬಿಟ್ರಿನೋ ಓ ಹೇಗಿತ್ತು ನಮ್ಮ ಪರ್ಫಾರ್ಮೆನ್ಸ್ ಸೂಪರ್ ಆಗಿತ್ತು ಬದ್ಕದ್ ಮಾತ್ರ ಜೋಕರ್ ಬದ್ಕಾದ್ರು ಫೀಲ್ ಮಾಡೋದ್ ಮಾತ್ರ ಈ ಇರೋ ರೇಂಜ್ ಅಲ್ಲಿ ಹೌದಾ ಹಾಗತ್ತೀರ ಮೇಡಮ್ ರೇ ನೀವ್ ಹೇಳಿದ್ಮೇಲೆ ಸರಿ ಇರುತ್ತೆ ಬಿಡಿ ಆದ್ರೂ ಒಂದಂತೂ ಸತ್ಯ ಅದೇನು ಅಂತ ಕೇಳ್ತೀರಾ ಏನದು ಅದು ನಾನು ರವಿಚಂದ್ರ ತರ ನೀವು ಸುಧಾರಾಣಿ ತರ ನನ್ನನ್ನು ಕೇಳಿ ನನ್ನ ಪ್ರಾಣವೇ ನಂಗೆ ಬೇರೆ ಯಾರಿಲ್ಲವೇ ನಿನ್ನಣಿ ಕೇಳಿ ನನ್ನ ಪ್ರಾಣವೇ ಬೇರೆ ಯಾರು ಯಾಕ್ ಮೇಡಮ್ ಅವರೇ ಹೊಡೆದ್ಬಿಟ್ರಿ ಜಾಸ್ತಿ ಆಯ್ತಲ್ವಾ ನಿಮ್ದು ಹೌದಾ ನಾನು ಅಂದ್ಕೊಂಡೆ ಇದು ಜಾಸ್ತಿ ಆಯ್ತು ಅಂತ ಆದ್ರೆ ಯಾವಾಗ್ಲೂ ಕಾಮಿಡಿ ಏನಾಗಿದ್ರೆ ಏನ್ ಚಂದ ಹೀರೋ ಆಗಿ ಒಂದು ಡ್ಯೂಟ್ ಇರ್ಲಿ ಅಂತ ಹಾಗೆ ಅಂದ್ಕೊಂಡೆ ಹೋಗ್ಲಿ ಬಿಡಿ ಏನ್ ವಿಷಯ ರೀ ನಿಮ್ ತಲೆಗಿಲ್ಲ ಕೆಟ್ಟಿದ್ಯಾ ಟೈಮ್ ಎಷ್ಟಾಯ್ತು ಕೋರ್ಟ್ಗೆ ಹೋಗ್ಬೇಕು ಟೈಮ್ ಆಗ್ಲಿಲ್ವಾ ಹೌದಲ್ವಾ ಮೇಡಮ್ ಅವರೇ ಸರಿ 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 ಅದು ಮಿರರ್ ಅಲ್ಲಿ ನಾನು ನೋಡ್ಕೊಂಡು ನಾನೇ ಮೈ ಮರ್ತು ಬಿಟ್ಟಿದೆ ಮರಿದೆ ಏನ್ ಮಾಡ್ತೀರಾ ಪಾಪ ಮೈ ತುಂಬಾ ಕೆಲ್ಸ ನಿಮಗ್ ಬಿಡುವೇ ಇಲ್ಲ ಸಾರಿ ಅನ್ನಲ್ಲ ಮೇಡಮ್ ಅವರೇ ಅತ್ತೆಯವ್ರು ರೆಡಿ ಆದ್ರ ಅಮ್ಮ ರೆಡಿ ಆಗಿ ಹಾಲ್ ಅಲ್ಲಿ ಕಾಯ್ತಿದ್ದಾರೆ ಬನ್ನಿ ಬೇಗ ನಡೀರಿ ಮೇಡಮ್ ಅವರೇ ನಡೀರಿ ಮಿಸ್ಟರ್ ಚಂದ್ರಕಾಂತ್ ನೀವು ನಿಮ್ ಮಗಳು ಪ್ರಿಯಾ ಅಂತ ನಿರೂಪಿಸೋದಕ್ಕೆ ನೀವು ಕೇಳಿದ ಕಾಲಾವಕಾಶನ ಕೋರ್ಟ್ ಕೊಟ್ಟಿತ್ತು ಈಗೇನ್ ಹೇಳ್ತೀರಾ ಈಗಲೂ ಅದನ್ನೇ ಹೇಳ್ತಿದ್ದೀನಿ ಮೈ ಲಾರ್ಡ್ ಅನು ನನ್ನ ಮಗಳು ಅಂತ ಸಾಬೀತುಪಡಿಸೋದಕ್ಕೆ ನನ್ನ ಹತ್ರ ಸಾಕ್ಷಿಗಳಿವೆ ನಮ್ ಕುತ್ತಿಗೆಗೆ ಬರ್ದಿದ್ರೆ ಸಾಕು ಆಶ್ರಮದ ಮಾಲೀಕರಾದ ಶಾಂತಮೂರ್ತಿ ಅವರನ್ನ ವಿಚಾರಣೆ ಮಾಡಬೇಕು ತಾವು ಅದಕ್ಕೆ ಅನುಮತಿ ಕೊಡಬೇಕು ಸರಿ ಪ್ರೊಸೀಡ್ ಕರೀರಿ ಶಾಂತಮೂರ್ತಿ ಶಾಂತಮೂರ್ತಿ ಶಾಂತಮೂರ್ತಿ
ಹೆಸರು? ನನ್ನ ಹೆಸರು ಕೂಗಿ ತಾನೇ ವಿಚಾರಣೆ ಕರೆದಿದ್ದು. ಇದು ಕೋರ್ಟು, ಇಲ್ಲಿ ನಾವು ಕೇಳಿದ ಪ್ರಶ್ನೆಗಳಿಗೆ ಮಾತ್ರ ಉತ್ತರ ಹೇಳಬೇಕು. ನಿಮ್ಮ ಹೆಸರು? ಶಾಂತಮೂರ್ತಿ. ಎಷ್ಟು ವರ್ಷದಿಂದ ನೀವು ಈ ಆಶ್ರಮನ ನಡೆಸ್ತಾ ಇದ್ದೀರಾ? ಸುಮಾರು 30-32 ವರ್ಷ. ಇದುವರೆಗೂ ಆಶ್ರಮನ ಮುಂದಿಟ್ಕೊಂಡು ಎಷ್ಟು ಸಂಪಾದನೆ ಮಾಡಿದ್ದೀರಾ? ನಾನು ಸಂಪಾದನೆ ಮಾಡಬೇಕು ಅನ್ನೋ ಉದ್ದೇಶದಿಂದ ಆಶ್ರಮ ನಡೆಸ್ತಾ ಇರಲಿಲ್ಲ, ಸೇವಾ ಮನೋಭಾವದಿಂದ ನಡೆಸ್ತಾ ಇದ್ದೆ. ಆಶ್ರಮ ಸೀಸ್ ಆಗಿದೆ ಅಲ್ಲ, ಅದಕ್ಕೆ ಕಾರಣ ಏನು? ಬಯ್ಯ ಗಣೇಶ್ ಅನ್ನೋರ್ನ ಯಾರೋ ಕೊಲೆ ಮಾಡಿ ನಮ್ಮ ಆಶ್ರಮದ ಆವರಣದಲ್ಲಿ ತಂದು ಹೂತ ಹಾಕಿದ್ರು. ಆ ಕೇಸ್ ವಿಚಾರವಾಗಿ ಆಶ್ರಮನ ಸೀಸ್ ಮಾಡಿದ್ದಾರೆ. ನನ್ನ ಮೇಲೆ ಕೊಲೆ ಆಪಾದನೆ ಮಾಡಿ ನನ್ನನ್ನು ಅರೆಸ್ಟ್ ಮಾಡಿ ಜೈಲಿಗೆ ಕಳಿಸಿದ್ದಾರೆ. ಅಂದ್ರೆ ಬಯ್ಯ ಗಣೇಶ್ ಕೊಲೆ ಮಾಡಿದ್ದಕ್ಕೆ ನಿಮ್ಮನ್ನು ಅರೆಸ್ಟ್ ಮಾಡಿದ್ರು? ಆಬ್ಜೆಕ್ಷನ್ ಯುವರ್ ಹಾನರ್. ಬಯ್ಯ ಗಣೇಶ್ ಕೊಲೆ ಕೇಸು ಕೋರ್ಟಲ್ಲಿ ನಡೀತಾ ಇದೆ. ಆ ಕೇಸ್ಗೂ ಈ ಕೇಸ್ಗೂ ಯಾವ ಸಂಬಂಧನೂ ಇಲ್ಲ. ಇಲ್ಲಿ ನಡೀತಾ ಇರೋದು ಪ್ರಿಯಾ ಯಾರ್ ಮಗಳು ಅನ್ನೋದು ಅಷ್ಟೇ. ಅದಕ್ಕೆ ಸಂಬಂಧಪಟ್ಟಿರೋ ಪ್ರಶ್ನೆಗಳನ್ನ ಕೇಳದೆ ಮಿಸ್ಟರ್ ಚಂದ್ರಕಾಂತ್ ಅವರು ಕೋರ್ಟ್ ಸಮಯನ ವೇಸ್ಟ್ ಮಾಡ್ತಿದ್ದಾರೆ ಅನ್ನೋದು ನನ್ನ ಅಭಿಪ್ರಾಯ. ಮಿಸ್ಟರ್ ಚಂದ್ರಕಾಂತ್, ಈ ಕೇಸ್ ವಿಚಾರವಾಗಿ ಶಾಂತಮೂರ್ತಿ ಅವರನ್ನ ನೀವು ಪ್ರಶ್ನೆ ಮಾಡಬಹುದು. ಸಾರಿ ಯುವರ್ ಆನರ್, ನನ್ನ ಕಕ್ಷಿದಾರರಾದ ಅನು ಅವ್ರನ್ನ ಶಾಂತಮೂರ್ತಿ ಅವರ ಸಮ್ಮುಖದಲ್ಲಿ ಕೆಲವೊಂದು ಪ್ರಶ್ನೆ ಮಾಡಬೇಕು. ದಯವಿಟ್ಟು ಅದಕ್ಕೆ ಅವಕಾಶ ಮಾಡಿಕೊಡಿ ಯುವರ್ ಆನರ್. ಎಸ್, ಗೋ ಹೆಡ್. ಥ್ಯಾಂಕ್ ಯು ಯುವರ್ ಆನರ್. ಅನು 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 ಏನಾದ್ರೂ ಬಾಯ್ ತೆಗೆದ್ರೆ ಓಹೋ ಕೊಂದ್ಬಿಡ್ತೀರ ನನ್ನ. ಅದಕ್ಕೆ ನೀನ್ ಹೆದರಲ್ಲ ಅಂತ ನಮಗ್ ಚೆನ್ನಾಗಿ ಗೊತ್ತು. ನಿನ್ನ ಜೀವ ಇರೋದು ನಿನ್ನಲ್ಲ, ತುಟಿ ಬಿಟ್ಟು ಕಂದ್ಯೋ. ಆ ಆಶ್ರಮದಲ್ಲಿರೋರು ಒಬ್ರು ಉಳಿಯಲ್ಲ. ಅದನ್ನ ಮೀರಿನೂ ನೀನೇನಾದ್ರೂ ಹೇಳಿದ್ರೆ ಕಣ್ ಕಳ್ಕೊಂಡಿರೋ ಸೇವಂತಿ ನಾಳೆ ಜೀವನೂ ಕಳ್ಕೊತಾಳೆ. ಹುಷಾರ್. ಮಿಸ್ಟರ್ ಶಾಂತಮೂರ್ತಿ ಅವರೇ, ಇವ್ರು ಯಾರು ಅಂತ ನಿಮಗೆ ಗೊತ್ತಾ? ಪ್ರಿಯಾ. ಅಲ್ಲ, ಇವಳ ಹೆಸರು ಅನು. ಇವಳು ಆಶ್ರಮಕ್ಕೆ ಬಂದಾಗ ನಾನು ಇವಳಿಗೆ ಪ್ರಿಯಾ ಅಂತ ಹೆಸರಿಟ್ಟಿದ್ದೆ. ಅದೇ ಹೆಸರಲ್ಲಿ ಇವಳು ಆಶ್ರಮದಲ್ಲಿ ಬೆಳೆದ್ಲು. ಇರಬಹುದು, ಆದ್ರೆ ಇವಳ ಒರಿಜಿನಲ್ ಹೆಸರು ನಿಮಗೆ ಅವಾಗ ಗೊತ್ತಿರಲಿಲ್ಲ ಅಲ್ವಾ? ಹೌದು. ಇವಳು ನನ್ನ ಮಗಳು ಅನುರಾಧ. ಅದೇ ಹೆಸರನ್ನ ಅವಳು ಹುಟ್ಟಿದಾಗ ನಾನು ಇಟ್ಟಿದ್ದು. ಯುವರ್ ಹಾನರ್, ಇಲ್ಲಿ ಏನ್ ನಡೀತಾ ಇದೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ. ಪ್ರಿಯಾ ಯಾರ್ ಮಗಳು ಅನ್ನೋದೇ ಈ ಮೊಕದ್ದಮೆಯ ಮೂಲ ವಿಚಾರ. ಆದ್ರೆ ಕೇಸ್ ಮುಗಿದು ತೀರ್ಪು ಬರೋದಕ್ಕಿಂತ ಮುಂಚೆನೆ ಚಂದ್ರಕಾಂತ್ ಅವರು ಈಕೆ ತನ್ನ ಮಗಳೇ ಅಂತ ಘೋಷಣೆ ಮಾಡ್ತಾ ಇದ್ದಾರೆ. ಇದ್ಯಾಕೋ ನನಗೆ ಸರಿ ಅನಿಸ್ತಾ ಇಲ್ಲ ಯುವರ್ ಹಾನರ್. ಮಿಸ್ಟರ್ ಅರ್ಜುನ್, ಶಾಂತಮೂರ್ತಿ ಅವರ ವಿಚಾರಣೆ ಮುಗಿಯೋದ್ರೊಳಗೆ
ಅನು ನನ್ನ ಮಗಳು ಅನ್ನೋದನ್ನ ಸಾಬೀತು ಮಾಡಿರ್ತೀನಿ. ಆಗ್ಲಿ ಸರ್, ತೀರ್ಪು ಬರ್ಲಿ, ಸಾಬೀತಾಗ್ಲಿ, ಆಮೇಲೆ ನೀವು ಹೇಳದೇ ಇದ್ರು ನಾವು ಒಪ್ಕೋತೀವಿ. ಓಕೆ ಮಿಸ್ಟರ್ ಅರ್ಜುನ್, ಹಾಗೆ ಆಗ್ಲಿ. ಮಿಸ್ಟರ್ ಶಾಂತಮೂರ್ತಿ ಅವರೇ, ಅನು ನಿಮ್ಮ ಆಶ್ರಮಕ್ಕೆ ಬಂದಾಗ ಅವಳ ಮೈ ಮೇಲೆ ಇದೇ ಬಟ್ಟೆ ಇತ್ತ ಇಲ್ವಾ? ನಿಮ್ಮನ್ನೇ ಕೇಳ್ತಾ ಇರೋದು, ಹೇಳಿ. ಹೌದು. ಓಕೆ, ನೋಡಿ ಈ ಚೈನು ಇತ್ತು. ನೋಡಿ, ಇದು ಅನು ಆಶ್ರಮಕ್ಕೆ ಸೇರಿದ ದಿನ ನೀವು ತೆಗೆದ ಫೋಟೋನ. ಸರ್, ಅನು ಅನು ಅಂತ ಹೇಳಿ ನನ್ನನ್ನು ಕನ್ಫ್ಯೂಸ್ ಮಾಡಬೇಡಿ. ಪ್ರಿಯಾ ಅಂತ ಹೇಳಿದ್ರೆ ನನಗೆ ಗೊತ್ತಾಗುತ್ತೆ. ಹೌದು, ಇದು ನಾನು ತೆಗೆದಿದ್ದ ಫೋಟೋನೇ. ಇದ್ರ ಹಿಂದೆ ಪ್ರಿಯಾ ಅಂತ ಹೆಸರು ಬರ್ತಿದ್ದೀನಿ ನೋಡಿ. ಮೈ ಲಾರ್ಡ್, ಇದೆಲ್ಲ ಅನುಗೆ ಸಂಬಂಧಪಟ್ಟಿದ್ದು ಅಂತ ಶಾಂತಮೂರ್ತಿ ಅವರೇ ಒಪ್ಕೊಂಡಿದ್ದಾರೆ. ಆದ್ರಿಂದ ಯುವರ್ ಹಾನರ್, ಶಾಂತಮೂರ್ತಿ ಅವರ ಹತ್ರ ನಾನು ಕೆಲವು ಪ್ರಶ್ನೆಗಳನ್ನು ಕೇಳೋದಕ್ಕೆ ಅನುಮತಿ ಕೋರ್ತೀನಿ. ಪರ್ಮಿಷನ್ ಗ್ರಾಂಟೆಡ್. ಥ್ಯಾಂಕ್ ಯು ಯುವರ್ ಹಾನರ್. ಶಾಂತಮೂರ್ತಿಗಳ, ಪ್ರಿಯಾ ನಿಮ್ಮ ಆಶ್ರಮಕ್ಕೆ ಬಂದಾಗ ಅವಳ ಮೈ ಮೇಲಿದ್ದ ಬಟ್ಟೆಗಳಿಗೂ ತಗೊಳ್ಳಿ, ಸರಿಯಾಗಿ ನೋಡಿ ಹೇಳಿ. ಹೋಗ್ಲಿ, ಈ ಚೈನ್ ಆದ್ರೂ ನೆನಪಿದೆಯಾ? ಇದೇ ತಾನೆ ಅವಳು ಕುತ್ಕೆಯಲ್ಲಿ ಇದ್ದಿದ್ದು. ನೋಡಿ ಶಾಂತಮೂರ್ತಿಗಳೇ, ಸರಿಯಾಗಿ ಯೋಚನೆ ಮಾಡಿ ಹೇಳಿ. ನೋಡಿ, ಇದೆಲ್ಲ ಸುಮಾರು 20-22 ವರ್ಷದ ಹಿಂದೆ ನಡೆದಿರೋದು. ಇದ ಅಥವಾ ಅದ ಅಂತ ಸರಿಯಾಗಿ ನನಗೆ ಜ್ಞಾಪಕ ಬರ್ತಾ ಇಲ್ಲ. ಶಾಂತಮೂರ್ತಿಗಳೇ, ನಾನು ಒಡವೆ ಚೈನು ತೋರಿಸಿದಾಗ ಅದು ಪ್ರಿಯಾಂದೆ ಅಂತ ಒಪ್ಕೊಂಡವರು ಈಗ ನೆನಪಿಗೆ ಬರ್ತಿಲ್ಲ ಅಂತ ಹೇಳ್ತಿದ್ದೀರಲ್ಲ. ಆದರೆ ನನಗೆ ಚೆನ್ನಾಗಿ ನೆನಪಿದೆ ಯುವರ್ ಆನರ್, ನಮ್ಮ ಕಾರು ಆಕ್ಸಿಡೆಂಟ್ ಆಗಿ ಅನು ಕಳೆದೋದಾಗ ಅವಳ ಮೈ ಮೇಲಿದ್ದ ಈ ಒಡವೆ ಮತ್ತು ವಸ್ತ್ರಗಳು ಇದೆ.
ಇದನ್ನ ತಗೊಂಡ್ ಬಂದ ಇವಳನ್ನ ನಾನು ಅನು ಅಂತ ಗುರುತಿಸೋದಕ್ಕೆ ಸಾಧ್ಯ ಆಯ್ತು. ಮಿಸ್ಟರ್ ಚಂದ್ರಕಾಂತ್, ನೀವು ಗುರುತಿಸೋದು ಮುಖ್ಯ ಅಲ್ಲ, ಗುರುತಿಸಿ ಸರ್ಟಿಫೈ ಮಾಡಬೇಕಾಗಿರೋದು. ನೀವೇ ವಿಚಾರಣೆಗೆ ಅಂತ ಕರ್ಕೊಂಡು ಬಂದಿದ್ದೀರಲ್ಲ ಈ ಶಾಂತ ಮೂರ್ತಿಗಳು, ಅವರೇ ಕನ್ಫ್ಯೂಸ್ ಆಗಿರೋವಾಗ ನಿಮ್ ಹೇಳಿಕೆನ ಒಪ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಶಾಂತ ಮೂರ್ತಿಯವರೇ, ಸ್ವಲ್ಪ ಸರಿಯಾಗಿ ನೋಡಿ ಹೇಳಿ, ನಿಮ್ಮ ಹೇಳಿಕೆ ಮೇಲೆ ಈ ಕೇಸ್ ನಿಂತಿದೆ. ಕ್ಷಮಿಸಿ ಮಹಾಸ್ವಾಮಿ, ವಯಸ್ಸಾಗಿರೋದ್ಕೋ ಏನೋ, ಇತ್ತೀಚೆಗೆ ನನಗೆ ಮರು ಜಾಸ್ತಿ ಆಗಿದೆ. ಅದು ಅಲ್ಲದೆ ಇದು ನಡೆದಿದ್ದು ಸುಮಾರು 20-22 ವರ್ಷಗಳ ಹಿಂದೆ. ಅದಕ್ಕೋಸ್ಕರ ನನಗೆ ದೃಢವಾಗಿ ಏನು ಹೇಳಕ್ಕಾಗ್ತಾ ಇಲ್ಲ. ಕೇಳಿದ್ರಲ್ಲ ಯುವರ್ ಹಾನರ್, ಇದರ ನಂತರನೂ ಶಾಂತ ಮೂರ್ತಿಗಳನ್ನ ವಿಚಾರಣೆ ಮಾಡೋದು ನನಗ್ಯಾಕೋ ವ್ಯರ್ಥ ಅನಿಸ್ತಾ ಇದೆ. ಮೈ ಲಾರ್ಡ್, ಆಪೋಸಿಷನ್ ಲಾಯರು ಶಾಂತ ಮೂರ್ತಿ ಅವರಿಗೆ ಕನ್ಫ್ಯೂಸ್ ಮಾಡ್ತಿದ್ದಾರೆ. ಮಿಸ್ಟರ್ ಚಂದ್ರಕಾಂತ್, ಬಹಳ ವರ್ಷಗಳ ಹಿಂದಿನ ವಿಚಾರವಾದ್ರಿಂದ ಈಗ ಅವರಿಗೆ ದೃಢವಾಗಿ ಏನು ಹೇಳಕ್ ಆಗ್ತಿಲ್ಲ. ಇದ್ರ ಮೇಲೂ ವಿಚಾರಣೆ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲಪ್ಪ.